ಇದಕ್ಕೆ ನಾನು ಉತ್ತರ ಕೊಟ್ಟೆ ಸರ್ ಅವನು ಎಲ್ಲಿ ಹೋದ ಅವನು ಯಾರು ಆ ವ್ಯಕ್ತಿ ಯಾರು ಕಂಬಳಕ್ಕೆ ಎಷ್ಟು ಜನ ಬರ್ತಾರೆ ಸೊ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಇನ್ನೊಂದೇನಂದ್ರೆ ಇನ್ನೊಂದಾಗಿದ್ದ ವಿಚಾರ ಏನಂತ ಅಂದ್ರೆ ಆಗಿದ್ದ ವಿಚಾರ ನಡೆದಿದ್ದು ನನ್ನ ಎರಡು ಫ್ರೆಂಡ್ಸ್ಗಳಿಗೆ ಸೊ ನನ್ನ ಎರಡು ಫ್ರೆಂಡ್ಸ್ ದೇ ವರಂಟ್ ರೆಡಿ ಅವರು ಬಿಕಾಸ್ ಏನು ಅವ್ರಿಗೇನು ಭಯ ಇತ್ತು ಅಂದ್ರೆ ಇದನ್ನೇ ಹೇಳಿದ್ದು ಹೆಣ್ಮಕ್ಳಿಗೆ ಎಷ್ಟು ಭಯ ಇರುತ್ತೆ ಅಂದ್ರೆ ಇನ್ಯಾರೋ ಆ ಹುಡುಗ ಬಂದು ನನಗೆ ಇನ್ಯಾವತ್ ಏನ್ ಮಾಡ್ಬಿಡ್ತಾನೋ ಅನ್ನೋ ಒಂದು ಭಯದಲ್ಲಿ ಅವ್ರು ಕಂಪ್ಲೇಂಟ್ ಕೊಡೋಕ್ಕೂ ರೆಡಿ ಆಗಿರ್ಲಿಲ್ಲ ಇನ್ನೊಂದು ಆ ಹುಡುಗನ ವಿಚಾರದ್ದು ನಮ್ಗೆ ಗೊತ್ತಿರಲಿಲ್ಲ ಪೂರ್ಣವಾಗಿ ಅವ್ನ ಯಾರೋ ನೆತ್ತ ಅಂತನೂ ಗೊತ್ತಿರಲಿಲ್ಲ ಸೊ ನಾನು ಅದನ್ನೇ ಹೇಳ್ತಿರೋದು ಸರ್ ಇಂಥ ಸಮಾಜದಲ್ಲಿ ಹೆಣ್ಮಕ್ಳು ಹೆದರ್ಕೊಂಡು ಹಿಂದುಳಿತಾ ಇದ್ದಾರೆ ಕಂಪ್ಲೇಂಟ್ ಕೊಡೋಕ್ಕೆ ನಮಗೇನಾಗ್ಬಿಡುತ್ತೋ ನಾವು ಅವು ಆ ಊರಲ್ಲಿ ಇದೀವಿ ನಾವು ಆಮೇಲೆ ಒಬ್ಬೊಬ್ಬರೆ ಓಡಾಡಬೇಕು ಪಾಪ ಒಬ್ಳಂತೂ ನಾನು ಒಬ್ಳೆ ಓಡಾಡಬೇಕು ಬೆಂಗಳೂರಲ್ಲಿ ನನಗೆ ಆ ಹುಡುಗ ಯಾವತ್ತು ಬಂದು ಏನ್ ಮಾಡ್ಬಿಡ್ತಾನೋ ಅಂತ ಹೆದರ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಸರ್ ಅವ್ರಿಗೂ ಟೈಮ್ ಕೊಡಬೇಕಾಗುತ್ತೆ ಯೋಚನೆ ಮಾಡೋಕ್ಕೆ ಅವ್ರಿಗೆ ಮನ್ಸು ಬಂದರೆ ಇನ್ಮೇಲೆ ನಾನು ಹೋಗಿ ಸರಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಆಗಿದ್ದ ವಿಚಾರದಲ್ಲಿ ಅಂತ ಅವಳಿಗೆ ಆ ಧೈರ್ಯ ಇದ್ರೆ ಆ ಧೈರ್ಯ ಬಂದರೆ ನಾನು ಧೈರ್ಯ ತುಂಬಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಅದು ಸ್ವಂತದಿಂದ ಹುಟ್ಕೋಬೇಕು ಆ ಧೈರ್ಯ ಬಂದರೆ ಪ್ರಾಬ್ಲಿ ಅವಳು ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಅನ್ಸುತ್ತೆ ಇದು ನನಗೆ ಏನಾದರೂ ಆಗಿದ್ದಿದ್ರೆ ನನಗೆ ಸ್ವಂತವಾಗಿ ಯಾವನಾದರೂ ಬಂದು ಈ ಥರ ನನ್ನ ಮೈ ಮುಟ್ಟು ನನಗೆ ಹರಾಜ್ ಮಾಡಿದ್ರೆ ಅವನ್ನ ಅಲ್ಲೇ ಇಟ್ಕೊಂಡು ನಾಲ್ಕು ತದಕಿ ಕರ್ಕೊಂಡೋಗಿ ಚಪ್ಪಲಿ ಏಟ್ ಹಾಕಿ ನಾನೇ ಅವನ್ನ ಕುಡ್ದು ಈ ಥರ ನನಗೆ ಮಾಡಿದ್ರೆ ಹಂಗೆ ಮಾಡಿ ಅವನು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ನಾನೇ ಜೈಲಿಗೆ ಹಾಕಿರ್ತಿದ್ದೆ ಸರ್.